ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಹಿಂದೂ ಧರ್ಮದ ದೇವರ ಬಗ್ಗೆ, ಪೌರಾಣಿಕ ಹಿನ್ನೆಲೆಯ ಹಲವು ವಿಷಯಗಳ ಬಗ್ಗೆ ನಾವು ನಿಮಗೆ ಹೇಳಿದ್ದೇವೆ. ಅದರಲ್ಲಿ ಶಿವನ ಅವತಾರವು ಒಂದು. ಇದೇ ಮಹಾಶಿವರಾತ್ರಿಯ ಸಮಯದಲ್ಲಿ ನಾವು ಶಿವನ 19 ಅವತಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೆವು. ಅದೇ ರೀತಿ ಇಂದು ನಾವು ಶ್ರೀ ವಿಷ್ಣುವಿನ 24 ಅವತಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಮೊದಲ ಭಾಗದಲ್ಲಿ ಶ್ರೀ ವಿಷ್ಣುವಿನ 4 ಅವತಾರಗಳ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯ ಅವತಾರ ಶ್ರೀ ಸನಕಾದಿ ಮುನಿ. ಭಗವಾನ್ ವಿಷ್ಣುವಿನ ಸರ್ವಪ್ರಥಮ ಅವತಾರವಿದು. ಬ್ರಹ್ಮನ ತಪಸ್ಸಿಗೆ ಪ್ರಸನ್ನನಾದ ಶ್ರೀ ವಿಷ್ಣು ಈ ಅವತಾರವನ್ನು ತಾಳಿದ. ಸನಕಾದಿ ಮುನಿ ಅಂದರೆ 4 ಮಕ್ಕಳ ಅವತಾರ. ಸನಕ, ಸನಂದನ, ಸನಾತನ, ಸನತ್ಕುಮಾರ ಎಂಬ ಹೆಸರಿನ ಮಕ್ಕಳ ರೂಪದಲ್ಲಿ ವಿಷ್ಣು ಜನ್ಮ ತಾಳಿದ. ಹೀಗಾಗಿ ಇವರನ್ನ ಸನಕಾದಿ ಮುನಿ ಎಂದು ಹೇಳಲಾಗುತ್ತೆ. ಎರಡನೆಯ ಅವತಾರ ವರಾಹ ಅವತಾರ. ರಾಕ್ಷಸ ಹಿರಣ್ಯಾಕ್ಷ ಭೂಮಿಯನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಮುಚ್ಚಿಡುತ್ತಾನೆ. ಆಗ ವರಾಹ ರೂಪ ತಾಳಿದ ವಿಷ್ಣು ಬ್ರಹ್ಮನ ಮೂಗಿನಿಂದ ಜನ್ಮ ತಾಳುತ್ತಾನೆ. ವರಾಹ ಅಂದರೆ ಹಂದಿಯ ಮುಖ ಹೊಂದಿದ ಮನುಷ್ಯನ ರೂಪ. ವರಾಹ ಸ್ವಾಮಿ ಸಮುದ್ರದಲ್ಲಿ ಹೋಗಿ ಭೂಮಿಯನ್ನು ಹೊರತಂದರು. ಆಗ ಹಿರಣ್ಯಾಕ್ಷ ಮತ್ತು ವರಾಹ ಸ್ವಾಮಿ ನಡುವೆ ಯುದ್ಧ ನಡೆಯಿತು. ವರಾಹ ಸ್ವಾಮಿ ಹಿರಣ್ಯಾಕ್ಷನ ಸಂಹಾರ ಮಾಡಿದರು. ಮೂರನೆಯ ಅವತಾರ ನಾರದ ಅವತಾರ. ಧರ್ಮಗ್ರಂಥದ ಅನುಸಾರ ನಾರದ ಮುನಿಗಳು ವಿಷ್ಣುವಿನ ಅಂಶವಾಗಿದ್ದು ಮಾನಸ ಪುತ್ರರಾಗಿದ್ದಾರೆ. ಕಠಿಣ ತಪಸ್ಸಿನ ಫಲವಾಗಿ ದೇವಋಷಿ ಎಂಬ ಬಿರುದನ್ನು ಪಡೆದವರು ನಾರದರು. ಶ್ರೀ ವಿಷ್ಣುವಿನ ಪರಮ ಭಕ್ತರಲ್ಲಿ ನಾರದರು ಒಬ್ಬರು. ನಾಲ್ಕನೆಯ ಅವತಾರ ನರ ನಾರಾಯಣ. ಸೃಷ್ಟಿಯ ಆರಂಭದಲ್ಲಿ ಧರ್ಮ ಸ್ಥಾಪನೆಗಾಗಿ ವಿಷ್ಣು ನರನಾರಾಯಣನ ರೂಪಧಾರಣೆ ಮಾಡಿದ. ಇವಿಷ್ಟು ಶ್ರೀ ವಿಷ್ಣುವಿನ 24 ಅವತಾರಗಳಲ್ಲಿ 4 ಅವತಾರಗಳ ಬಗೆಗಿನ ಮಾಹಿತಿ. ಮುಂದಿನ ಭಾಗದಲ್ಲಿ ಇನ್ನೂ 4 ಅವತಾರಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.